ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜೀ ಕನ್ನಡ ನ್ಯೂಸ್. ನಾನು ಪ್ರೀತಿ. ಈ ಹೊತ್ತಿನ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ತೀವ್ರ ಕುತೂಹಲ ಕೆರಳಿಸಿದ್ದ ರಾಜ್ಯಸಭೆ ಚುನಾವಣೆಗೆ ತೆರೆ. ಬಿಜೆಪಿಯ ಮೂವರು ಕಾಂಗ್ರೆಸ್ ಓವ ಅಭ್ಯರ್ಥಿ ರಾಜ್ಯಸಭೆ. ಆತ್ಮಸಾಕ್ಷಿ ಅಸ್ತ್ರ ಪ್ರಯೋಗಿಸಿ ಸೋತು ಗೆದ್ದ ಸಿದ್ದರಾಮಯ್ಯ. ಮೇಲ್ಮನೆ ಮಲ್ಲ ಯುದ್ಧದಲ್ಲಿ ಬಿಜೆಪಿಗೆ ಲಕ್, ಕೈದಳ ಕಚ್ಚಾಟದಲ್ಲಿ ಲೆಹರ್ ಸಿಂಗ್ ವೆನ್. ಮೂರನೇ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಕಾಂಗ್ರೆಸ್ ಜೆಡಿಎಸ್ಗೆ ಬಿಜೆಪಿ ಟಕ್ಕರ್. ಜೆಡಿಎಸ್ ಶಾಸಕ ಶ್ರೀನಿವಾಸ ಗೌಡ ಕ್ರಾಸ್ ವೋಟಿಂಗ್, ಕೈಲಾಸ ಸಮಾರಾಧನೆಯನ್ನು ದಳ ಕಾರ್ಯಕರ್ತರ ಟ್ರೋಲ್. ಕೋಲಾರದ ಮನೆ ಬಳಿ ಜೆಡಿಎಸ್ ಪ್ರೊಟೆಸ್ಟ್. ರಾಜ್ಯಾದ್ಯಂತ ನೂಪುರ್ ಶರ್ಮಾ ವಿರುದ್ಧ ಪ್ರೊಟೆಸ್ಟ್, ಕಠಿಣ ಕ್ರಮ ಕೈಗೊಳ್ಳುವಂತೆ ಹಲವು ಸಂಘಟನೆಗಳ ಬಿಗಿಪಟ್ಟು. ಮೈಸೂರು, ಮಂಡ್ಯ, ತುಮಕೂರು, ಮಂಗಳೂರಿನಲ್ಲಿ ಪ್ರತಿಭಟನೆ. ತೆರೆದ ರಾಜಕಾಲುವೆ ಅರ್ಧಕ್ಕೆ ನಿಂತ ಕಾಮಗಾರಿ. ಎನ್ಆರ್ ರಸ್ತೆ ವೈಟ್ ಟಾಪಿಂಗ್ನಿಂದ ಪ್ರಯಾಣಿಕರಿಗೆ ಕಿರಿಕಿರಿ. ಪಾಲಿಕೆ ವಿರುದ್ಧ ವ್ಯಾಪಾರಸ್ಥರು, ಪಾದಾಚಾರಿಗಳು ಹಿಡಿಶಾಪ.